ಚುನಾವಣೆ ನಿಖಿಲ್ ಮತ್ತೆ ಪರೀಕ್ಷೆ ಎಳೆದಿದ್ದಾರೆ ಮೂರನೇ ಬಾರಿ ಚುನಾವಣೆ ಎಳೆದಿದ್ದಾರೆ ಅಬ್ಬರದ ಪ್ರಚಾರ ನಡೆಸಿದೆ ದೇವೇಗೌಡರನ್ನ ಮತ್ತೊಮ್ಮೆ ಕರ್ಕೊಂಡು ಬಂದಿದ್ದಾರೆ ನಮ್ಮಗ ಪ್ರಚಾರಕ್ಕೆ ಅಲ್ಲ ದೇವೇಗೌಡರು ಇರೋದೇ ಅವ್ರ ಕುಟುಂಬ ಅಲ್ಲೇ ಮಧ್ಯೆ ಬರ್ತಾರೆ ಅವ್ರು ಬರಲೇಬೇಕು ಕಂಪಲ್ಸರಿ ಹಿಂದಿ ಇದ್ದಂಗ ಅದು ಬರದೇ ಇದ್ರೆ ಕುಮಾರಸ್ವಾಮಿ ಬಿಡ್ಬೇಕಲ್ಲ ದೇವೇಗೌಡರನ್ನ ಎಳ್ಕೊಂಡು ಅಮಿತ್ ಶಾ ಮನೆ ಹಿಂದ್ಗಡೆ ಬಾಗಿಲಲ್ಲಿ ತಗೊಂಡು ನಿಲ್ಲಿಸಿಬಿಟ್ರು ಅಮಿತ್ ಶಾ ಮನೆ ತನಕ ಎಳ್ಕೊಂಡು ಹೋಗಕ್ಕಾಗತ್ತೆ ಅಂದ್ರೆ ಇನ್ ಚನ್ನಪಟ್ಟಣ ಕರ್ಕೊಂಡು ಬರಕ್ಕಾಗಲ್ಲ ಅವರಿಗೆ ಇಷ್ಟೇ ಹೇಳ್ತಕ್ಕಂಥದ್ದು ಜೆಡಿಎಸ್ ಒಂದು ಒಳ್ಳೆ ಪಾರ್ಟಿ ಮೂರನೇ ಶಕ್ತಿಯಾಗಿ ಬೆಳೀತಿತ್ತು ಕುಟುಂಬದಿಂದ ಹೊರಗೆ ಬರ್ರಿ ನೀವು ಅಲ್ಲೇ ಬಾರಾಗ ಸುತ್ತಬೇಡಿ ಬೇರೆ ಯಾರಿಗಾದ್ರೂ ಒಬ್ಬರು ನಿಖಿಲ್ ನನ್ನ ಮಗ ಇದ್ದಂಗೆ ಬಟ್ ಪಾರ್ಟಿ ಕಾರ್ಯಕರ್ತರಿದ್ರು ನೀವು ಆ ರೀತಿಯಾದ ತೀರ್ಮಾನ ಯಾಕಂದ್ರೆ ನೀವೆಲ್ಲ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ ನಿಮ್ಮ ಜೊತೆ ಬರ್ಕೊಂಡಿರೋ ಹೋಲ್ಸೇಲ್ ಕರಿಯೋದು ಬೇರೆ ರಿಟೇಲ್ ಕರಿಯೋದು ಬೇರೆ ಹೋಲ್ಸೇಲ್ ಆಗಿ ಎಲ್ಲರೂ ಸೇರ್ಕೊಡ್ರಿ ಅಂತ ಹೇಳಿದ್ರೆ ತಗತಗ ಅಂತ ಹೋಗ್ತಕ್ಕಂಥದ್ದಕ್ಕೆ ನಾವು ಆ ಏಜ್ ನಾಗ ಇಲ್ಲ ರೋಷನ್ ಬೇಗಿಗೆ ರಾಜಕಾರಣಕ್ಕೆ ತಂದವ್ ನಾನು ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ ಆತ್ಮ ಹೋಮ್ ಮಿನಿಸ್ಟರ್ ಮಾಡಿದ್ವಿ ಶಿವಯೋಜನೆಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಒಂದೊಂದು ಸಲ ನಿರ್ಣಯ ತಗೋತಾರೆ ಈಗ ಅವ್ರು ಕಾಂಗ್ರೆಸ್ ಅವ್ರು ಹೋಗ್ತಾರೆ ಅಂದ್ರೆ ಅವ್ರ ಇಚ್ಛೆ ನಿಮ್ದು ಅಲ್ಲ ನಾನೇನು ತೀರ್ಮಾನ ಮಾಡಿಲ್ಲ ನನಗೆ ಇಂಥದ್ದಾಗಬೇಕು ಅಂತ ನನಗೇನು ಇಚ್ಛೆ ಇದೆ ನಾನು ಆಗಲೇ ಎಲ್ಲ ಅಧಿಕಾರ ನೋಡಾಗಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಹಿತವನ್ನು ಕಾಪಾಡತಕ್ಕಂಥದ್ದಕ್ಕೆ ಸಕ್ರಿಯವಾದಂತಹ ಹೋರಾಟದಲ್ಲಿ ನಾನು ಅವತ್ತು ಇದ್ದೀನಿ ಇವತ್ತು ಇದ್ದೀನಿ ಅದಕ್ಕೆ ರಾಜಕಾರಣ ಬೇಕು ಒಂದು ಪಕ್ಷ ಬೇಕು ಅಂತಿಲ್ಲ ಸಾರ್ವಜನಿಕರಿದ್ದಾರೆ ಆದ್ರೆ ನಿಮ್ಮ ಆತ್ಮೀಯರು ಮುಖ್ಯಮಂತ್ರಿಗಳು ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾರೆ ಸಾಕಷ್ಟು ಶಕ್ತಿಗಳು ಅವರ ವಿರುದ್ಧ ಕೆಲಸ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಮೂಢಾಧಿಕಾರ ಸೇರಿದಂತೆ ಅಂತ ಹೇಳೋ ಸಂದರ್ಭದಲ್ಲಿ ನೀವು ನಿಮ್ಮಂತಹ ಸೈದ್ಧಾಂತಿಕ ಕಾಂಗ್ರೆಸ್ ನಾಯಕರುಗಳಿದ್ದೀರಾ ಅವ್ರ ಜೊತೆ ನಿಲ್ಲುವಂತ ಸಾಧ್ಯತೆಗಳಿದೆಯಾ ಅವ್ರ ಜೊತೆ ಹೋಗಿ ನಾನು ನಿಲ್ಲೋದಲ್ಲ ಅವ್ರ ಮನೆ ಹೋಗಿ ಹೇಳಿ ಬಂದಿದ್ದೀನಿ ಯೋ ಎದುರು ಬೇಡ ಏನೇ ಆಗಲಿ ನಿನ್ ಜೊತೆಲಿದ್ದೇವೆ ನಾವು ಈ ತೊಂದರೆ ತಪ್ಪು ಅಲ್ರಿ ಸಿದ್ದರಾಮಯ್ಯ ಮೂರುವರೆ ಎಕರೆ ಜಮೀನು ಬೇಕೇನು ರಾಜ್ಯದ ಮುಖ್ಯಮಂತ್ರಿ ಅವಶ್ಯಕತೆ ಇದೆಯೇನ್ರಿ ಯಾರೋ ಅವ್ರ ಮಿಸಸ್ ಕೈಯಿಂದ ಏನಿದೆ ಅಂತ ಹೇಳಿದ್ರೆ ಕ್ಲೇಮ್ ಮಾಡಿಸಿದ್ದಾರೆ ಆಯ್ತು ಕೊಟ್ರು ಈಗ ಅವ್ರು ವಾಪಸ್ ಕೊಟ್ಟಾಯ್ತು ಅದು ಆ ಜಮೀನು ಅವರದ್ದಲ್ಲ ಅಂತ ಹೇಳುತ್ತಾ ಅದು ನನಗೆ ನೋವಾಗಿದ್ದ ಎಲ್ಲಿ ಅಂದ್ರೆ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಅರ್ಜಿಗೆ ಕೊಡ್ತಾ ಗವರ್ನರ್ ಓಹೋ ಗವರ್ನರ್ ಏನ್ ಅರ್ಜೆನ್ಸಿ ಇತ್ತು ಅಂದ್ರೆ ರಾಜಸ್ಥಾನ್ ಪ್ಲೇನ್ ಹೋಗ್ಬಿಡ್ತಾ ಇದೆಯೋ ಅನ್ಬೇಕು ಅಷ್ಟು ಅರ್ಜೆಂಟ್ ಮಾಡಿದ್ರು ಕುಮಾರಸ್ವಾಮಿ ಮೇಲೆ ಯಡಿಯೂರಪ್ಪ ಮೇಲೆ ಕೊಟ್ಟು ಒಂದು ವರ್ಷ ಆಯ್ತು ಅದಕ್ಕೆ ಗವರ್ಮೆಂಟ್ ಅರ್ಜಿ ಅವ್ರು ಹೇಳಿದ್ರು ಇಲ್ಲ ಇದು ಈ ಕನ್ನಡದಲ್ಲಿದೆ ಇಂಗ್ಲಿಷ್ನಲ್ಲಿ ಈ ಬಾಕಿ ಸಿದ್ದರಾಮಯ್ಯ ಮೂಡೋದು ಕನ್ನಡದಲ್ಲೇ ಆ ಕನ್ನಡ ರಾಜ್ಯಪಾಲರಿಗೆ ಅರ್ಥ ಆಗಿದೆ ಕುಮಾರಸ್ವಾಮಿ ಮೇಲೆ ಕೊಟ್ಟರು ಕನ್ನಡ ರಾಜ್ಯಪಾಲರಿಗೆ ಅರ್ಥ ಆಗಿಲ್ವೇ ಇವತ್ತು ರಾಜ್ಯಪಾಲರ ಸ್ಥಾನದ ಧಕ್ಕೆ ಗೌರವ ಹೋಗಿದೆ ಇವ್ರು ಮಾಡಿರೋ ಕೆಲಸದಿಂದ ಒಳ್ಳೇದು ಆಗ್ತೀವಿ ಅಂತ ಹೇಳಿದ್ರಲ್ಲ ಅವ್ರೇನು ಹಿಂಸರ್ದಿಲ್ವಲ್ಲ ಆಗ್ಲಿ ಅಂತ ಹೇಳಿದ್ರು ಮಾಡ್ಲಿ ಸತ್ಯಾಂಶ ಏನು ಅಂತೇಳಿ ಜನರಿಗೆ ಗೊತ್ತಾಗಿದೆ ಈ ಬಿಜೆಪಿಯವರು ಹೇಳಿದ್ರೆ ಕೆದಕ್ ಬಿಜೆಪಿಯವ್ರು ತಾನೇ ಕೊಟ್ಟಿದ್ದೀವಿ ಸೈಟು ಬಿಜೆಪಿ ಗೊತ್ತಿಲ್ವಾ ಹೆಂಗ್ ಕೊಟ್ರು ಅವರು